ದರ್ಗಾದಲ್ಲಿ ಶಿವಲಿಂಗಕ್ಕೆ ಕ್ಷೀರಾಭಿಷೇಕದ ವಿಚಾರದಲ್ಲಿ ಇದ್ದಂತ ಕ್ಲೇಶಗಳು ಮುಗಿದಿದೆ. ಕ್ಷೀರಾಭಿಷೇಕಕ್ಕೆ ಈಗಾಗಲೇ ಶಿವಲಿಂಗ ಒಳಪಟ್ಟಿದೆ. ಕಲಬುರಗಿಯ ಆಳಂದದಲ್ಲಿ ನಡೀತಾ ಇರುವಂತ ಒಂದು ಪೂಜೆಯ ವಿಶೇಷ ಇದು. ದರ್ಗಾ ಮತ್ತು ದೇಗುಲದ ಆವರಣ ಒಂದೇ ಆಗಿರೋದ್ರಿಂದ ಇಲ್ಲಿ ಶಿವಲಿಂಗದ ಪೂಜೆಗೆ ಬಹಳ ವಿರೋಧ ವ್ಯಕ್ತವಾಗಿತ್ತು. ಕಳೆದ ಬಾರಿ ಕಲ್ಲು ತೂರಾಟ ಕೂಡ ಆಗಿತ್ತು. ಈಗಾಗಲೇ ಹೈ ಬೆಂಚ್ ಆದೇಶದ ಮೇರೆಗೆ ದರ್ಗಾದ ಒಳಗಿರುವ ಶಿವಲಿಂಗದ ಪೂಜೆಗೆ ಹಿಂದೂ ಮುಖಂಡರು ಆಗಮಿಸಿದ್ದಾರೆ. ಒಳ ಪ್ರವೇಶವನ್ನ ಮಾಡಿದ್ದಾರೆ. ವಿವಿಧ ಸ್ವಾಮೀಜಿಗಳು ರಾಜಕೀಯ ನಾಯಕರುಗಳು ಭಾಗಿಯಾಗಿದ್ದಾರೆ. ಲಾಡ್ಲೆ ಮಶಾಕ್ ದರ್ಗಾ ಅಂತ ಹೇಳಿ ಈ ದರ್ಗಾದ ಹೆಸರು. ಅದರ ಸುತ್ತ ಬಿಗಿ ಭದ್ರತೆ ಇದೆ. ಸೆಕ್ಷನ್ 144 ಇದೆ. ಕೇವಲ 15 ಜನ ಮುಖಂಡರಿಗೆ ಮಾತ್ರ ಒಳಗಡೆ ಹೋಗಿ ಪೂಜೆ ಸಲ್ಲಿಸೋ ಅವಕಾಶ ಇದೆ. ಈ ಒಂದು ಆದೇಶವನ್ನ ಟ್ರಿಬ್ಯುನಲ್ ಕೋರ್ಟ್ ಕೊಟ್ಟಿತ್ತು. ಅದೇ ಆದೇಶವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಆ ಹಿನ್ನೆಲೆಯಲ್ಲಿ ದರ್ಗಾದಲ್ಲಿರೋ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ನಡೆದಿದೆ. ಆಳಂದದ ಒಂದು ದೇವಾಲಯ ಮಸೀದಿಯ ಆವರಣದಲ್ಲಿರೋ ದೇವಾಲಯ ಬಹಳಷ್ಟು ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಸ್ವಾಮಿ, 6 ಗಂಟೆವರೆಗೆ ಮಾತ್ರ ಅವಕಾಶ ಇದೆ. 6 ಗಂಟೆಯ ಮೇಲೆ ಯಾರಿಗೂ ಕೂಡ ಒಳ ಹೋಗೋದಕ್ಕೆ ಅವಕಾಶ ಇಲ್ಲ. ಕ್ಷೀರಾಭಿಷೇಕ ಮುಗಿದಿದೆಯಾ ಅಥವಾ ಪೂಜೆ ಪುನಸ್ಕಾರಗಳು ಆರಂಭ ಆಗಿದೆಯಾ? ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ ಅನಿಲ್ ಸ್ವಾಮಿ? ಪ್ರಣಂತ್, ಈಗಾಗಲೇ ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ಏನೊಂದು ಲಾಡ್ಡೆ ಮಶಕ್ ದರ್ಗದೆ ಲಾಡ್ಡ ಮಶಕ್ ದರ್ಗದಲ್ಲಿನ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ವಕ್ ಟ್ರಿಬ್ಯುನಲ್ ಕೋರ್ಟ್ ಮತ್ತು ಕಲಬುರಗಿ ಹೈಕೋರ್ಟ್ ಪೀಠ ಒಂದು ಅನುಮತಿ ಕೂಡ ನೀಡಿತು. ಹೀಗಾಗಿ ಇಂದು ಬೆಳಗ್ಗೆ ಏನೊಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮುಸ್ಲಿಂ ಮುಖಂಡರು ಕೂಡ ಏನೊಂದು ದರ್ಗಾಕ್ಕೆ ತೆರಳಿ ಒಂದು ಮಜರ್ಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಏನೊಂದು ಉರುಸನ್ನ ಆಚರಣೆ ಮಾಡಿ ಏನೊಂದು ಮಧ್ಯಾಹ್ನ 12 ಗಂಟೆಗೆ ಹೊರಬಂದ ಮುಸ್ಲಿಂ ಮುಖಂಡರು, ತದನಂತರ ಮಧ್ಯಾಹ್ನ 2 ಗಂಟೆಗೆ ಏನೊಂದು ಹಿಂದೂ ಮುಖಂಡರು ಕೂಡ ಒಂದು 15 ಜನ ನೇತೃತ್ವದ ತಂಡ ದರ್ಗದಲ್ಲಿನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಈಗಷ್ಟೇ ಏನೊಂದು ಹೊರಗೆ ಬಂದಿರಂತ ಹೇಳಬಹುದು. ಒಟ್ಟಾರೆಗೆ ಏನೊಂದು ಕಲಬುರಗಿ ಜಿಲ್ಲೆ ಆಳಂದಪಟ್ಟಣದ ಲಾಡೆ ಮಶ ದರ್ಗದಲ್ಲ ಏನೊಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ವಿಚಾರ ಇದೆ. ಇದು ಒಂದು ನಿರ್ವಿಘ್ನವಾಗಿ ನಡೆದ ಅಂತ ಹೇಳಬಹುದು. ಕಳೆದ ವರ್ಷ ಒಂದು ಇದೇ ಸಂದರ್ಭದಲ್ಲಿ ಪೂಜೆ ಸಲ್ಲಿಸಲು ತೆರಳಿದಾಗ ಸಾಕಷ್ಟು ಒಂದು ಸಂಘರ್ಷ ಮತ್ತು ಕಲ್ಲು ತೂರಾಟ ಹಾಗೂ ಕೇಂದ್ರ ಸಚಿವರು ಮತ್ತು ಡಿಸಿ ಎಸ್ಪಿ ಕಾರ್ಯ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಹೀಗಾಗಿ ಕಳೆದ ವರ್ಷ ನಡೆದಂತಹ ಘಟನೆಗಳು ಮರುಕಳಿಸದಂತೆ ಈ ಬಾರಿ ಆಳಂದಪಟ್ಟಣದಲ್ಲಿ ಅಭೂತಪೂರ್ವ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕಲ್ಪಿಸಲಾಗಿತ್ತು. ದರ್ಗಾ ಸುತ್ತಮುತ್ತ ಆಗಿರ್ಬೋದು, ಪ್ರತಿಯೊಂದು ಆಳಂದಪಟ್ಟಣದ ಗಲ್ಲಿ ಗಲ್ಲಿಗಳು ಕೂಡ ಒಂದು 1000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು. ಹೀಗಾಗಿ ಇಂದು ಏನೊಂದು ಕಡಗಂಚಿ ಶ್ರೀಗಳಾಗಿರ್ಬೋದು ಮತ್ತು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದ 15 ಜನರ ತಂಡ ಮಧ್ಯಾಹ್ನ 2 ಗಂಟೆಗೆ ಲಾಡ್ಡೆ ಮಶಕ್ ದರ್ಗದ ಒಳಗೆ ತೆರಳಿ ಏನೊಂದು ಶಿವಲಿಂಗಕ್ಕೆ ಬಿಲ್ವ ಪತ್ರಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಈಗಷ್ಟೇ ಹೊರಗೆ ಬಂದಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಬೆಳಗ್ಗೆ ಮುಸ್ಲಿಂ ಮುಖಂಡರು ಏನೊಂದು ದರ್ಗದಲ್ಲಿ ಉರುಸು ಆಚರಣೆ ಮಾಡಿ ಮಧ್ಯಾಹ್ನ ಹಿಂದೂಗಳು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಈ ಒಂದು 2 ಕಾರ್ಯಗಳು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಏನೊಂದು ನಿರ್ವಿಘ್ನವಾಗಿ ನಡೆದಿವೆ. ಇದು ಒಂದು ಕಡೆ ಪೊಲೀಸರು ಕೂಡ ನೆಮ್ಮದಿ ಮೂಡಿಸಿ ಅಂತ ಹೇಳಬಹುದು. ಸಾರ್ವಜನಿಕರ ಪ್ರಶಂಸೆಗೆ ಕೂಡ ವ್ಯಕ್ತವಾಗಿ ಅಂತ ಹೇಳಬಹುದು. ಪ್ರಣಾಂತ, ಥ್ಯಾಂಕ್ ಯು ಅನಿಲ್ ತಮ್ಮ ಡೀಟೇಲ್ಸ್ ಗಾಗಿ. ಈಗ ಆಗಮಿಸಿರುವಂತಹ ಈ ತಂಡ ದರ್ಗಾದ ಒಳಗಡೆ ಪ್ರವೇಶಿಸುವುದಕ್ಕಾಗಿ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು.